ಮಸೂರದ ಸೂತ್ರ ತಿಳಿಸಿ ಒನ್ ಬೈ ಯು ಮೈನಸ್ ಒನ್ ಬೈ ವಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಇಲ್ಲಿ ಯು ವಸ್ತುವಿನ ದೂರ ವಿ ಬಿಂಬದ ದೂರ ಮತ್ತು ಎಫ್ ಮಸೂರದ ಸಂಗಮ ದೂರ ಮಸೂರದಲ್ಲಿ ಯು ವಿ ಮತ್ತು ಎಫ್ನ ಚಿಹ್ನೆಗಳನ್ನು ಹೇಗೆ ನಿರ್ಧರಿಸಲಾಗ್ತದೆ ಕಾರ್ಟಿಸಿಯನ್ ಸಮತಲದ ಎಕ್ಸ್ ಮತ್ತು ಅಕ್ಷಗಳ ಚಿಹ್ನೆಗಳನ್ನು ಬಳಸಲಾಗ್ತದೆ ಮೂಲಬಿಂದು ಮಸೂರದ ದುರ್ಗ್ ಕೇಂದ್ರ ಓ ಇರಿಸಲಾಗಿರ್ತದೆ ಇಲ್ಲಿ ನೋಡಿ ಮಸೂರದ ದುರ್ಗ್ ಕೇಂದ್ರ ಮೂಲಬಿಂದು ಬಲಗಡೆ ಪ್ಲಸ್ ಎಕ್ಸ್ ಅಕ್ಷ ಎಡಗಡೆ ಮೈನಸ್ ಎಕ್ಸ್ ಅಕ್ಷ ಇದೆ ಮೇಲ್ಗಡೆ ಪ್ಲಸ್ ವೈ ಅಕ್ಷ ಮತ್ತು ಕೆಳಗಡೆ ಮೈನಸ್ ವೈ ಅಕ್ಷ ಇದೆ ಇನ್ನೊಂದು ರೀತಿಯಲ್ಲಿ ಚಿಹ್ನೆಗಳನ್ನು ಗುರುತಿಸಿಕೊಳ್ಳಬಹುದು ಮಸೂರದ ಎಡಭಾಗದಲ್ಲಿ ವಸ್ತುವನ್ನು ಇರಿಸಿ ವಕ್ರೀಭವನ ಜರುಗಿಸಲಾಗ್ತದೆ ಬೆಳಕಿನ ಕಿರಣವನ್ನು ಎಡದಿಂದ ಬಲಕ್ಕೆ ಹಾಯಿಸಲಾಗ್ತದೆ ಈ ಬೆಳಕಿನ ಕಿರಣದ ದಿಕ್ಕನ್ನು ಪಾಸಿಟಿವ್ ಅಂತ ತೆಗೆದುಕೊಳ್ತೇವೆ ಇದಕ್ಕೆ ವಿರುದ್ಧವಾದ ದಿಕ್ಕನ್ನು ನೆಗೆಟಿವ್ ಅಂತ ತೆಗೆದುಕೊಳ್ಳಲಾಗ್ತದೆ ಮುಂದುವರೆದು ಪ್ರಧಾನ ಅಕ್ಷದ ಮೇಲಿರುವ ವಸ್ತುವಿನ ನೇರ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಈ ನೇರವನ್ನು ಪಾಸಿಟಿವ್ ಅಂತ ತೆಗೆದುಕೊಳ್ತೇವೆ ಪ್ರಧಾನ ಅಕ್ಷದ ಕೆಳಗಡೆ ತಲೆಕೆಳಗಾದ ಬಿಂಬ ಅದರ ನೇರವನ್ನು ನೆಗೆಟಿವ್ ಅಂತ ತೆಗೆದುಕೊಳ್ತೇವೆ ಪಾಸಿಟಿವ್ ಎಕ್ಸ್ ಅಕ್ಷದ ಕಡೆ ಬರೋ ಚಿಹ್ನೆಗಳು ಯಾವುವು ಪಾಸಿಟಿವ್ ಎಕ್ಸ್ ಅಕ್ಷ ಅಂದರೆ ಮಸೂರದ ಬಲಭಾಗದಲ್ಲಿ ಇಲ್ಲಿ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ ಅದರ ದೂರ ವಿ ಯಾವಾಗಲೂ ಪಾಸಿಟಿವ್ ಇನ್ನು ಪೀನ ಮಸೂರದ ಸಂಗಮ ದೂರ ಎಫ್ ಯಾವಾಗಲೂ ಪಾಸಿಟಿವ್ ಯಾಕಂದರೆ ಪೀನ ಮಸೂರದಲ್ಲಿ ವಕ್ರೀಭವನ ಹೊಂದಿದ ಬೆಳಕಿನ ಕಿರಣಗಳು ಬಲಭಾಗದಲ್ಲಿ ಎಫ್ನಲ್ಲಿ ಬಂದು ಸೇರ್ತವೆ ನೆಗೆಟಿವ್ ಎಕ್ಸ್ ಅಕ್ಷದ ಕಡೆ ಬರೋ ಚಿಹ್ನೆಗಳು ಯಾವುವು ನೆಗೆಟಿವ್ ಎಕ್ಸ್ ಅಕ್ಷ ಅಂದರೆ ಮಸೂರದ ಎಡಭಾಗದಲ್ಲಿ ಇಲ್ಲಿ ವಸ್ತುವಿನ ದೂರ ಯು ಯಾವಾಗಲೂ ನೆಗೆಟಿವ್ ಮಿಥ್ಯ ಪ್ರತಿಬಿಂಬ ಉಂಟಾಗೋದು ಈ ಕಡೆನೇ ಅದರ ದೂರ ವಿ ಯಾವಾಗಲೂ ನೆಗೆಟಿವ್ ನಿಮ್ಮ ಮಸೂರದ ಸಂಗಮ ದೂರ ಎಫ್ ಯಾವಾಗಲೂ ನೆಗೆಟಿವ್ ಯಾಕಂದರೆ ಬೆಳಕಿನ ಕಿರಣಗಳು ನಿಮ್ಮ ಮಸೂರದ ಮೂಲಕ ವಿಕೇಂದ್ರೀಕರಣ ಹೊಂದುತ್ತವೆ ಎಡಗಡೆ ಇರೋ ಸಂಗಮ ಬಿಂದು ಎಫ್ನಿಂದ ಹೊರಬಂದಂತೆ ಭಾಸವಾಗ್ತವೆ ಅದಕ್ಕೆ ಪಾಸಿಟಿವ್ ವೈ ಅಕ್ಷದ ಕಡೆ ಬರೋ ಚಿಹ್ನೆಗಳು ಯಾವುವು ಪಾಸಿಟಿವ್ ವೈ ಅಕ್ಷ ಬರೋದು ಪ್ರಧಾನ ಅಕ್ಷದ ಮೇಲ್ಭಾಗದಲ್ಲಿ ಇಲ್ಲಿ ವಸ್ತುವಿನ ಎತ್ತರ ಹೆಚ್ ಬರ್ತದೆ ಅದು ಯಾವಾಗಲೂ ಪಾಸಿಟಿವ್ ಆಮೇಲೆ ನೇರ ಬಿಂಬ ಉಂಟಾದರೆ ಅದು ಪ್ರಧಾನ ಅಕ್ಷದ ಮೇಲ್ಗಡೆನೆ ಬರ್ತದೆ ಸೊ ಹೆಚ್ ಡ್ಯಾಶ್ ಯಾವಾಗಲೂ ಪಾಸಿಟಿವ್ ಆಗಿರ್ತದೆ ನೆಗೆಟಿವ್ ವೈ ಅಕ್ಷದ ಕಡೆ ಬರೋ ಚಿಹ್ನೆಗಳು ಯಾವುವು ನೆಗೆಟಿವ್ ವೈ ಅಕ್ಷ ಬರೋದು ಪ್ರಧಾನಾಕ್ಷದ ಕೆಳಭಾಗದಲ್ಲಿ ಇಲ್ಲಿ ತಲೆಕೆಳಗಾದ ಬಿಂಬ ಉಂಟಾಗ್ತದೆ ಅದರ ಎತ್ತರ ಹೆಚ್ ಡ್ಯಾಶ್ ಯಾವಾಗಲೂ ನೆಗೆಟಿವ್ ಯು ನ ಚಿಹ್ನೆಗಳ ಅರ್ಥ ತಿಳಿಸಿ ವಸ್ತುವನ್ನು ಮಸೂರದ ಎಡಭಾಗದಲ್ಲಿ ಇರಿಸಿರೋದ್ರಿಂದ ವಸ್ತುವಿನ ದೂರ ಯು ಯಾವಾಗಲೂ ನೆಗೆಟಿವ್ ಆಗಿರ್ತದೆ ಮಸೂರದಲ್ಲಿ ವಿ ಯ ಚಿಹ್ನೆಗಳ ಅರ್ಥ ತಿಳಿಸಿ ವಿ ಯು ನೆಗೆಟಿವ್ ಆಗಿದ್ದರೆ ಮಿಥ್ಯ ಪ್ರತಿಬಿಂಬ ಅದೇ ವಿ ಪಾಸಿಟಿವ್ ಆಗಿದ್ದರೆ ಸತ್ಯ ಪ್ರತಿಬಿಂಬ ಮಸೂರದಲ್ಲಿ ಹೆಚ್ಚಿನ ಚಿಹ್ನೆಗಳ ಅರ್ಥ ತಿಳಿಸಿ ವಸ್ತುವಿನ ಎತ್ತರ ಹೆಚ್ ಯಾವಾಗಲೂ ಪಾಸಿಟಿವ್ ಆಗಿರ್ತದೆ ಮಸೂರದಲ್ಲಿ ಹೆಚ್ ಡ್ಯಾಶ್ನ ಚಿಹ್ನೆಗಳ ಅರ್ಥ ತಿಳಿಸಿ ಹೆಚ್ ಡ್ಯಾಶ್ನ ಚಿಹ್ನೆ ಪಾಸಿಟಿವ್ ಆಗಿದ್ದರೆ ನೇರ ಬಿಂಬ ಅಂತರ್ಥ ಹೆಚ್ ಡ್ಯಾಶ್ ಒಂದು ವೇಳೆ ನೆಗೆಟಿವ್ ಆಗಿದ್ದರೆ ತಲೆ ಕೆಳಗಾದ ಬಿಂಬ ಅಂತರ್ಥ ಮಸೂರದಲ್ಲಿ ಎಫ್ನ ಚಿಹ್ನೆಗಳ ಅರ್ಥ ತಿಳಿಸಿ ಸಂಗಮ ದೂರ ಎಫ್ನ ಚಿಹ್ನೆ ನೆಗೆಟಿವ್ ಆಗಿದ್ರೆ ಅದು ನಿಮ್ನ ಮಸೂರ ಅದೇ ಎಫ್ನ ಚಿಹ್ನೆ ಪಾಸಿಟಿವ್ ಆಗಿದ್ರೆ ಅದು ಪೀನ ಮಸೂರ ಅಂತರ್ಥ ಮಸೂರದಲ್ಲಿ ವರ್ಧನೆ ಎಂನ ಚಿಹ್ನೆಗಳ ಅರ್ಥ ತಿಳಿಸಿ ಎಂ ನೆಗೆಟಿವ್ ಆಗಿದ್ರೆ ಸತ್ಯ ಪ್ರತಿಬಿಂಬ ಅದೇ ಎಂ ಪಾಸಿಟಿವ್ ಆಗಿದ್ರೆ ಅದು ಮಿಥ್ಯ ಪ್ರತಿಬಿಂಬ ಅಂತರ್ಥ ವರ್ಧನೆ ಅಂದ್ರೆ ಏನು ಪ್ರತಿಬಿಂಬವು ವಸ್ತುವಿಗಿಂತ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ವರ್ಧನೆ ಅಂತ ಹೇಳ್ತೇವೆ ವರ್ಧನೆಯನ್ನು ಹೇಗೆ ಲೆಕ್ಕಿಸ್ತೀರಿ ಪ್ರತಿಬಿಂಬದ ಎತ್ತರವನ್ನು ವಸ್ತುವಿನ ಎತ್ತರಕ್ಕೆ ಹೋಲಿಕೆ ಮಾಡಿ ವರ್ಧನೆಯನ್ನು ಲೆಕ್ಕಿಸಲಾಗ್ತದೆ ಸೊ ಅದಕ್ಕೋಸ್ಕರ ಪ್ರತಿಬಿಂಬದ ಎತ್ತರ ಬಾಗಿಲೆ ವಸ್ತುವಿನ ಎತ್ತರವನ್ನು ವರ್ಧನೆಗೆ ಸೂತ್ರ ಅಂತ ಬರಿತೇವೆ ಎಮ್ ಇಸ್ ಈಕ್ವಲ್ ಟು ಹೆಚ್ ಡ್ಯಾಶ್ ಬೈ ಹೆಚ್ ಇಲ್ಲಿ ವಸ್ತುವಿನ ಎತ್ತರ ಹೆಚ್ ಯಾವಾಗಲೂ ಪಾಸಿಟಿವ್ ಅನ್ನೋದು ನಿಮಗೆ ತಿಳಿದಿದೆ ಇಲ್ಲಿ ನೇರ ಬಿಂಬ ಆಗಿದ್ರೆ ಹೆಚ್ ಡ್ಯಾಶ್ ಪಾಸಿಟಿವ್ ಆಗ್ತದೆ ಎಮ್ ಏನಾಗ್ತದೆ ನೋಡಿ ಪಾಸಿಟಿವ್ ಬೈ ಪಾಸಿಟಿವ್ ಪಾಸಿಟಿವ್ ಹಾಗಾಗಿ ಎಮ್ನ ಚಿಹ್ನೆ ಪಾಸಿಟಿವ್ ಆಗ್ತದೆ ಒಂದು ವೇಳೆ ಬಿಂಬ ತಲೆ ಕೆಳಗಾಗಿದ್ದರೆ ಹೆಚ್ ಡ್ಯಾಶ್ ನೆಗೆಟಿವ್ ಆಗ್ತದೆ ಎಮ್ನ ಚಿಹ್ನೆ ಏನಾಗ್ತದೆ ನೋಡಿ ನೆಗೆಟಿವ್ ಬೈ ಪಾಸಿಟಿವ್ ಏನಾಗ್ತದೆ ನೆಗೆಟಿವ್ ಹಾಗಾಗಿ ಎಮ್ನ ಚಿಹ್ನೆ ನೆಗೆಟಿವ್ ಆಗ್ತದೆ ವರ್ಧನೆಯನ್ನು ದೂರ ಬಳಸಿ ಹೇಗೆ ಲೆಕ್ಕಿಸ್ತೀರಿ ವಸ್ತುವಿನ ದೂರಕ್ಕೆ ಪ್ರತಿಬಿಂಬದ ದೂರ ಹೋಲಿಕೆ ಮಾಡಿ ವರ್ಧನೆಯನ್ನು ಲೆಕ್ಕಿಸಲಾಗ್ತದೆ ಹಾಗಾಗಿ ವಸ್ತುವಿನ ದೂರ ಬಾಗಿಲೆ ಪ್ರತಿಬಿಂಬದ ದೂರ ಅಂಥೇಳಿ ವರ್ಧನೆಗೆ ಸೂತ್ರ ಬರಿತೇವೆ ಎಮ್ ಇಸ್ ಈಕ್ವಲ್ ಟು ಮೈನಸ್ ಯು ಬೈ ವಿ ಇಲ್ಲಿ ವಸ್ತುವಿನ ದೂರ ಯು ಯಾವಾಗಲೂ ನೆಗೆಟಿವ್ ಆಗಿರ್ತದೆ ಅನ್ನೋದನ್ನು ಬರ್ದೇ ಬಿಟ್ಟಿದೆ ನೋಡಿ ಇಲ್ಲಿ ಮಿಥ್ಯ ಪ್ರತಿಬಿಂಬ ಆಗಿದ್ರೆ ವಿ ಯು ನೆಗೆಟಿವ್ ಆಗಿರ್ತದೆ ಈಗ ಎಮ್ ಏನಾಗ್ತದೆ ನೆಗೆಟಿವ್ ಬೈ ನೆಗೆಟಿವ್ ಇಸ್ ಈಕ್ವಲ್ ಟು ಪಾಸಿಟಿವ್ ಹಾಗಾಗಿ ಎಮ್ನ ಚಿಹ್ನೆ ಪಾಸಿಟಿವ್ ಬರ್ತದೆ ಒಂದು ವೇಳೆ ಸತ್ಯ ಪ್ರತಿಬಿಂಬ ಆಗಿದ್ದರೆ ವಿ ಯು ಪಾಸಿಟಿವ್ ಆಗಿರ್ತದೆ ಈಗ ಎಮ್ನ ಚಿಹ್ನೆ ಏನಾಗ್ತದೆ ನೆಗೆಟಿವ್ ಬೈ ಪಾಸಿಟಿವ್ ಇಸ್ ಈಕ್ವಲ್ ಟು ನೆಗೆಟಿವ್ ಹಾಗಾಗಿ ಎಮ್ನ ಚಿಹ್ನೆ ನೆಗೆಟಿವ್ ಬರ್ತದೆ